ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಗತ್ತೀನಿ. ಅಗಡಿ ತೋಟದ ಪಾರ್ಟ್ ಒನ್ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಎಲ್ಲರೂ ನೋಡಿ ಭಾಳ ಅಂದರೆ ಭಾಳ ಖುಷಿ ಪಟ್ರಿ. ಎಲ್ಲರೂ ಹೇಳಿರಿ ಮಸ್ತ್ ವ್ಲಾಗ್ ಆಗೈತಿ ಅಂತ. ಆ್ಯಕ್ಚುಲಿ ಆ ವ್ಲಾಗ್ ಇಷ್ಟು ದೊಡ್ಡದಾಗೈತಲ್ಲ, ನನಗೆ ಎರಡು ಪಾರ್ಟ್ ಮಾಡಬೇಕಾಗಿತ್ತು. ಬಿಕಾಸ್ ಒಂದು ಪಾರ್ಟಲ್ಲಿ ತೋರಿಸ್ಬೇಕು ಅಂದ್ರೆ ಭಾಳ ಅಂದ್ರೆ ಭಾಳ ವಿಡಿಯೋ ಲೆಂತಿ ಆಗ್ತಿತ್ತು, ಮತ್ತು ನನಗೆ ಎಲ್ಲ ಕ್ಷಣ ನಿಮ್ಮ ಜೊತೆ ಶೇರ್ ಮಾಡೋದಿತ್ತು. ಹೀಗಾಗಿ ಇವತ್ತು ನಾನು ಪಾರ್ಟ್ ಟೂ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಸೊ ಪಾರ್ಟ್ ಒನ್ ಗತ್ಲೆನ ಪಾರ್ಟ್ ಟೂನು ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಪಾರ್ಟ್ ಟೂ ನೋಡ್ಕೊಂಬರ್ನು. ಇಲ್ಲಿ ಬೋಟಿಂಗ್ನು ಐತಿ, ಬೋಟಿಂಗ್ ಮಾಡಕತ್ತಾರು. ಖರೆ ಒಂದ ಬೋಟ್ ಐತೇನೋ ಇಲ್ಲ ಅದವಲ್ಲ, ಮಸ್ತ್ ಅಂದ್ರೆ ಮಸ್ತ್ ಡೆವಲಪ್ ಮಾಡ್ಯಾರ. ಚಲೋ ಬೋಟಿಂಗ್ ಮಾಡಿ ಬರೋನು. ಈಗ ಬೋಟಿಂಗ್ ಎಂಜಾಯ್ ಮಾಡಕ್ ಬಂದೀವಿ. ಮುಂದ ಪೂರ್ವಿ ಮತ್ತು ಇವರು ರೈಡ್ ಮಾಡಕತ್ತಾರು. ನಾನು ಅತ್ತು ವಿಳಾಕ ಮತ್ತು ಅರ್ವಿ ಹಿಂದೆ ಕೂತೀವಿ. ಸಾನು ಗಚ್ಕುಂದ್ರ ಡಾನ್ಸ್ ನೋಡದ್ರ ಫೈಬರ್ ಟು ಫ್ಯಾಬ್ರಿಕ್ ಇಂತ ಸೋರ್ಸಿದ್ರು ಮಷೀನ್ ಮಗ್ಗ ಸೀರೆ ನೇಯೋದ್ ಮಗ್ಗ ಏನ್ ಮಾಡ್ತಾರು ಸೀರೆ ನೇತಾರು ಬಟ್ಟೆ ರೆಡಿ ಮಾಡ್ತಾರು. ಇದು ಚಾಲು ಇತ್ತಿಂದ್ರ ಒಂದ್ ಸ್ವಲ್ಪ ಚಾಲು ಅಂದ್ರೆ ನಾವು ನೋಡ್ಲಿ ಅಂತ ಇಟ್ಟಾರ ಅವ್ರ. ನಿಮಗೆಲ್ಲ ಗೊತ್ತಿರಂಗಿಲ್ಲ ಇಂತಾವೆಲ್ಲ ನೋಡ್ಲಿ. ಸೈನ್ಸ್ ಸಬ್ಜೆಕ್ಟ್ ಚಾಲು ಐತಲ್ಲ. ಈಗ ನಾವು ಹಾರ್ಸ್ ಹಾಕೊಂಡ್ರಿ, ಈಗ ನಾವು ಹಾರ್ಸ್ ರೈಡಿಂಗ್ ಮಾಡಕ್ ಬಂದಿವಿ. ಆಗಳೆ ಬಂದಿದ್ವಿ, ಬಟ್ ಒಂದ್ ಗಂಟೆ ತನ ಅಷ್ಟೇ ಇತ್ತು. ಮೂರ್ ಗಂಟೆದಿಂದ ಐದು ಗಂಟೆ, ಒಂದ್ರಿಂದ ಮೂರ್ ಬ್ರೇಕ್ ಇರ್ತೈತಿ. ಸೊ ಈಗ ಸಾನು ಅತ್ತು ಮತ್ತ ಆರು ಪೂರ್ವಿ ಯಾರ್ಯಾರು ಕುಂದಿರ್ತಾರ ಹಾರ್ಸ್ ರೈಡಿಂಗ್ ಫಸ್ಟ್. ಈಗ ಸಾನು ಹಾರ್ಸ್ ಏನಂತ ಮತ್ ನೀವ್ ಕುಂದಿರ್ತೀರಿಲ್ಲ? ನೀ ಅಲ್ಲಿ ಹಿಡದಂದ್ರ ಅದು ಓಡಾಕ ಚಾಲು ಮಾಡ್ತದ ಕೂದ್ರಿ ಗೊಪ್ಪ. ಏನು ಮಾಡ್ಬೇಡ, ಅವೆಲ್ಲ ಟ್ರೆಂಡ್ ಇರ್ತಾವ ಮತ್ತೆ ಓಡಾಕ ಚಾಲು ಮಾಡಿತ್ತಲ್ಲರೆ.
ಹುಬ್ಬಳ್ಳಿ ನಿಂಗವ್ವ ಅಂಗಡಿ ತೋಟಕ್ಕೆ ಬಂದಳು ಕೈಗೆ ಬೇಳಿ ಹಾಕ್ಯಾಳು ಗಿಲ್ ಗಿಲ್ ಮಾಡ್ತಾಳು ಗಲ್ ಗಲ್ ಮಾಡ್ತಾಳು ಹೆಂಗ ಹೆಂಗ ಮಾಡ್ತಾಳು ಹಿಂಗ್ ಹಿಂಗ್ ಮಾಡ್ತಾಳು ಹುಬ್ಬಳ್ಳಿ ನಿಂಗವ್ವ ಅಗಡಿ ತೋಟಕ್ಕೆ ಬಂದಳು ಕೈಗೆ ವಾಚ್ ಕಟ್ಟ್ಯಾಳು ಹಿಂಗ್ ಹಿಂಗ್ ನೋಡ್ತಾಳು ಹಿಂಗ್ ಹಿಂಗ್ ನೋಡ್ತಾಳು ಹೆಂಗ್ ಹೆಂಗ್ ನೋಡ್ತಾಳು ಹಿಂಗ್ ಹಿಂಗ್ ನೋಡ್ತಾಳು ಹುಬ್ಬಳ್ಳಿ ನಿಂಗವ್ವ ಅಗಡಿ ತೋಟಕ್ಕೆ ಬಂದಳು ಮೂಗನ ತಿಟ್ಟಾಳು ಹಿಂಗ್ ಹಿಂಗ್ ಮಾಡ್ತಾಳು ಹಿಂಗ್ ಹಿಂಗ ಮಾಡ್ತಾಳು ಹೆಂಗ ಹೆಂಗ ಮಾಡ್ತಾಳು ಹಿಂಗ್ ಹಿಂಗ್ ಮಾಡ್ತಾಳು ಅಲ್ಲಿ ಬ್ಯಾಕ್ ಸೈಡ್ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಆಕ್ಟಿವಿಟಿ ಇತ್ತು. ಅವರು ಹಾಡ ಹಾಡ್ತಾರು, ಡಾನ್ಸ್ನ ಹೇಳ್ಕೊಡ್ತಾರು, ಅವ್ರ ಜೊತೆ ನಾವು ಡಾನ್ಸ್ ಮಾಡಬೇಕು. ಒಂದು ಲೇಡೀಸ್ ಸಲುವಾಗಿ ಇರ್ತೈತಿ ಗ್ರೂಪ್, ಒಂದು ಜೆಂಟ್ಸ್ ಸಲುವಾಗಿ ಇರ್ತೈತಿ. ನಾವು ಲೇಡೀಸ್ ಸಲುವಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಬರೋದ್ರೊಳಗೆ ಮಿಸ್ ಆಯಿತು. ಬಟ್ ಬಾಕಿದವ್ರು ಮಾಡಕತ್ತಿದ್ರು, ಹಿಂಗಾಗಿ ಅದನ್ನು ನಾನು ಕವರ್ ಮಾಡಿದಿ. ನಂಗೆ ನೋಡಿದ್ಮೇಲೆ ಭಾಳ ಅಂದ್ರೆ ಭಾಳ ಡಾನ್ಸ್ ಮಾಡಬೇಕು ತಿಂಗಿತ್ತು. ನಾನು ಪೂರ್ವಿ ನೆಕ್ಸ್ಟ್ ರೌಂಡ್ ಹೋಗ್ಬೇಕಂತೂ ಡಿಸೈಡ್ ಮಾಡಿದ್ವಿ. ಬಟ್ ಆಮೇಲೆ ಅದು ಒಂದೇ ರೌಂಡ್ ಇರ್ತೈತಿ, ಸೊ ಯಾರಾದರೂ ನೆಕ್ಸ್ಟ್ ಟೈಮ್ ಬಂದ್ರಂದ್ರೆ ಅದನ್ನು ಖಂಡಿತ ಮಿಸ್ ಮಾಡಬೇಡ್ರಿ. ಮಸ್ತ್ ಮಜಾ ಬರ್ತೈತಿ. ಆಮೇಲೆ ಹಾಂ, ನೋಡ್ಕೊಳ್ಳೆ ನಾವು ಡಾನ್ಸ್ ಮಾಡ್ಬೇಕನ್ನಿಸ್ತೈತಿ. ಆಮೇಲೆ ನೆಕ್ಸ್ಟ್ ರೌಂಡ್ ಜೆಂಟ್ಸ್ ಇತ್ತು, ಅದನ್ನು ಫುಲ್ ಫನಿ ಸಾಂಗ್ ಇತ್ತು, ಎರಡೂ ನಾನು ಹಾಕಿರ್ತೀನಿ ನೋಡ್ರಿ. ಆಮೇಲೆ ನೆಕ್ಸ್ಟ್ ಈಗ ಇಲ್ಲಿ ನಾವು ಬೈಕ್ ರೈಡ್ಗೆ ಬಂದಿವಿ. ಸೊ ಈಗ ಸಾನ್ವಿ ಮತ್ತು ಅತ್ತು ಇಬ್ರು ಬೈಕ್ ರೈಡ್ ಮಾಡಕತ್ತಾರು. ಅಂಜಾಳಕ್ಕಿ ರೀ, ಅಂಜಾಳಕ್ಕಿ ಅಂಜಾಳ ಮಜಾ ಬಂತು ನಡಿ. ಟಂಗ ಸವಾರಿ ಮಾಡ್ನಂತ ಟಂಗ ಟಂಗ ಸನು ಸನು ಹೆಂಗಿತ್ತು? ಇಲ್ಲಿ ಇಷ್ಟು ರೈಡ್ಸ್ ಅದಾವಲ್ಲ, ದಿನ ಮುಗಿತತಿ ಕರೆ ರೈಡ್ಸ್ ಮುಗಿಯಂಗಿಲ್ಲ, ಅಷ್ಟಕ್ಕೂ ರೈಡ್ಸ್ ಅದಾವು. ಸೊ ಈಗ ಟಂಗ ರೈಡ್. ಕಾಟಿ ಪೆ ಗೋಡಾ ಗೋಡೆಕ್ಕೆ ದುಂಪೆ ಜುಮಾರ ತೋಡ ದೊಡ 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 ದುಂ ದಬಕ್ಕೆ ದೊಡ ಎಷ್ಟ್ ಮಸ್ತ್ ತಂಪೈತ್ ನೋಡಿ ಕಡೆ. ಈಗ
ಟಾಂಗ ರೈಡ್ ಆಯ್ತು ಇನ್ನು ಎತ್ತಿನ ಗಾಡಿ ರೈಡ್ ಸೊ ನಾಳೆ ಎಲ್ಲ ಇನ್ನು ಎತ್ತಿನ ಗಾಡಿ ಒಳಗೆ ಕುಂದ್ರಕ್ ಹೊಂಟಿವಿ ಸಾನೊಂದ್ ಇದು ಫಸ್ಟ್ ರೈಡ್ ಎತ್ತಿನ ಗಾಡಿ ಆಕೆ ಎತ್ತಿನ ಗಾಡಿ ಅಂದ್ರೆ ಏನ್ ಗೊತ್ತಿಲ್ಲ ಪೂರ್ವಿಯಾಕಿನ ಕೈ ಹಿಡಿ ದೂರ ದೂರ ಸಂಭಾ ಸಮೀಪ ಹೋಗ್ಬಳ್ರಿ ಆಸ್ಟ್ರೀಚ್ ಅಲ್ಲ ಏನ್ ಬೇರೆನ ಸಾನು ಆರು ಗಪ್ಪ ದೂರ ಇರ ಸಿಟ್ಟು ಬಂದೈತೆ ಶೋ ಮಾಡೋರು ಸೊ ಅದನ್ನ ನೋಡಕ್ ಕೂತೀವಿ ಮಾಡ್ತೇನ್ ಪ್ರಾಕ್ಟೀಸ್ ನೀನು ನೋಡಲ್ಲ ಅಪ್ಪಿ ಬರೇ ಒಬ್ ನಡೆಯುದಲ್ಲ ಕಟ್ಗಿ ನಾನು ನೋಡಲ್ಲ ಇದಕ್ಕತ್ತಾರ ಖರೇನ ಕಲಾ
ಸ್ನ್ಯಾಕ್ಸ್ ಟೈಮ್ ಆಗೈತಿ. ಇದ ಗಿರ್ಮಿಟ್ ಮ್ಯಾಲ್ ಶೇವ ಮತ್ತ ಮೆಣಸಿನಕಾಯಿ ಬಜ್ಜಿ ಅಲ್ಲ ಮಿರ್ಚಿ ಬಜ್ಜಿ ತಂದೆ ತಂದೆ ತಿಂದು ತಂದೆ. ತಾನು ಇಲ್ಲಡ ಮುಗೀತು. ಫುಲ್ ಅಂದ್ರೆ ಫುಲ್ ಬಹಳ ಅಂದ್ರೆ ಬಹಳ ನಂಗೆ ಎಕ್ಸ್ಪ್ರೆಸ್ ಮಾಡಕ್ ಆಗುತ್ತ ಅಷ್ಟು ಮಜಾ ಬರ್ತು. ಡಾನ್ಸರ್ ಇಷ್ಟ ಮಾಡಿನಲ್ಲ ಬಾಬ್ರೆ, ಫಸ್ಟ್ ಟೈಮ್ ಇಷ್ಟು ಬೆವರ್ ಬೆವರ್ ಬೀಳತಿ, ಇಷ್ಟು ಎನರ್ಜಿ. ಆಫ್ಟರ್ ಮ್ಯಾರೇಜ್ ನನ್ ಡಾನ್ಸ್ ಮಾಡೋದು ಬಹಳ ಅಂದ್ರೆ ಬಹಳ ಕಡಿಮೆ ಆಗಿತ್ತು. ಬಟ್ ಆಫ್ಟರ್ ಮ್ಯಾರೇಜ್ ನನ್ ಬ್ಯಾಚುಲರ್ ಲೈಫ್ ನನಗ್ ನೆನಪಾಯ್ತು. ಡಾನ್ಸ್ ಹೋಗ ಅಷ್ಟು ಡಾನ್ಸ್ ಮಾಡಿದ್ವಿ, ಫುಲ್ ಪೈಸಾ ವಸೂಲ್. ದಿವ್ಸ ಹೆಂಗ್ ಗೊತ್ತಾಗುತ್ತೆ, ಇನ್ನೂ ಹೋಗಕ್ ಮನಸ್ಸು ಆಗೈತಿ. ಇಲ್ಲೇನ್ ನೀವು ಟಿಕೆಟ್ ತಗೋತಿರ್ಲ, ಅದ್ರಕ್ಕಿಂತ ಹೆಚ್ಚ ಅಂದ್ರೆ ಹೆಚ್ಚು ಅನಿಸ್ತತಿ. ಆಕ್ಚುಲಿ ಪ್ರತಿ ಸಲ ಯಾವ್ದಾದ್ರು ಟ್ರಿಪ್ ಹೋದಾಗ ಅದಿಲ್ಲ ಇದಿಲ್ಲ ಈ ರೀತಿ ಏನಾದ್ರು ಅನಿಸ್ತತಿ. ಬಟ್ ಇದೇನತ್ತಲ್ಲ, ಇದು ಏನತ್ತಾರ ಪೈಸಾ ವಸೂಲ್, ಪೈಸಾ ವಸೂಲ್ ಪಿಕ್ನಿಕ್. ಸೊ ಫುಲ್ ಮಜಾ ಮಾಡಿ ಫ್ಯಾಮಿಲಿ ಗ್ರೂಪ್. ನಿಮ್ದು ಗ್ರೂಪ್ ಎಷ್ಟು ದೊಡ್ಡದಿರ್ತಲ್ಲ ಅಷ್ಟು ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಫ್ಯಾಮಿಲಿ ಗ್ರೂಪ್ ಇರ್ಬೋದು, ಅದ್ ನಿಮ್ದು ಯಾವ ಗ್ರೂಪ್ನು ಇರ್ಬೋದು, ಫುಲ್ ಆನ್ ಮಜಾ ಬರ್ತೈತಿ. ಫುಲ್ ಜಾಲಿ ಪರ್ಸನ್ ಇದ್ರಂತೂ ಮುಗ್ದೋ ಹೋಯ್ತು, ಬಹಳ ಅಂದ್ರೆ ಮಜಾ ಬರ್ತೈತಿ. ಸೊ ಮುಗ್ದೈತಿ ಈಗ ಆರು ಗಂಟೆ ಆಯ್ತು, ಕರೆಕ್ಟ್ 10 ವರೆಗಿಂದ 6 ಗಂಟೆ ತನ ಫುಲ್ ಡೇ ಸ್ಪೆಂಡ್ ಆಯ್ತು. ಹೆಂಗ್ ಟೈಮ್ ಹೋಯ್ತು ಗೊತ್ತಾಗ್ಲೇ ಇಲ್ಲ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗ್ಸಾಕತ್ತೀವಿ. ನೀವು ಈ ವ್ಲಾಗ್ ಅನ್ನ ನೋಡಿ ಫುಲ್ ಆನ್ ಎಂಜಾಯ್ ಮಾಡಿರ್ಬೋದು ಅಂತ ಅನ್ಕೊಳಾಗತ್ತೀನಿ. ನಿಮಗೇನಾದ್ರೂ ಈ ಪ್ಲೇಸ್ ಎಲ್ಲೈತಿ, ಆಕ್ಚುಲ್ ಏನ ಲೊಕೇಶನ್ ಅದು ಬೇಕಾಗಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲಾ ಡೀಟೇಲ್ಸ್ ಕೊಟ್ಟಿರತ್ತೆ. ಅವ್ರ ಫೋನ್ ನಂಬರ್, ಅವ್ರದ್ದು ಅಡ್ರೆಸ್, ಆಮೇಲೆ ಎಷ್ಟು ಪ್ರೈಸ್ ಐತಿ, ದೊಡ್ಡವ್ರಿಗೆ ಎಷ್ಟು, ಸಣ್ಣವ್ರಿಗೆ ಎಷ್ಟು, ಯಾವಾಗ ಯಾವಾಗ ಚಾಲು ಇರ್ತೈತಿ ಏನ, ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀವಿ. ಡೆಫಿನೆಟ್ಲಿ ಬಂದೋಗ್ರಿ, ಎಕ್ದಮ್ ರೆಕಮೆಂಡೆಡ್ ನಮ್ ಕಡೆ ಅಂದ್ರೆ 10 out of 10. ಚಲೋ, ಮುಂದಿನ ವ್ಲಾಗ್ ಒಳಗೆ ಸಿಗ್ತೀವಿ. ಇನ್ನೂ ತನಕ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ವ್ಲಾಗ್ ಅನ್ನ ಶೇರ್ ಮಾಡ್ರಿ. ಬೈ ಬೈ.